ಸ್ನೇಹಿತರ ನಡುವೆ ಬತ್ತಿ ಇಟ್ಟ ಸಿದ್ದರಾಮಯ್ಯ ಕುಚಿಕು ಕುಚಿಕ ನಡುವೆ ಈಗ ಕಾಂಪಿಟೇಷನ್ ಚಾಮುಂಡೇಶ್ವರಿಗಾಗಿ ದೇವೇಗೌಡ ವರ್ಸಸ್ ಸಿದ್ದೇಗೌಡ ವಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೈಸೂರು ಎರಡನೇ ಲಿಸ್ಟ್ ಅಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಯಿತು ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಮಾವಿನಹಳ್ಳಿ ಸಿದ್ದೇಗೌಡರು ಓಕೆ ಎ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಅವ್ರ ಜೊತೆಲೇ ಇದ್ದವರು ಒಂದು ಕಡೆ ಸಿದ್ದೇಗೌಡರಾಗಿರ್ಬೋದು ಜಿ ಟಿ ದೇವೇಗೌಡರಾಗಿರ್ಬೋದು ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ ಅನ್ನು ತೋರಿದ ಮೇಲೆ ಒಂದಷ್ಟು ವ್ಯತ್ಯಾಸಗಳಾಯಿತು ಆದರೆ ಇವರಿಬ್ಬರಂತೂ ಕುಚಿಕು ಸ್ನೇಹಿತರು ಎಲ್ಲಿವರೆಗೂ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆವರೆಗೂ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸೋದ್ರಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರು ಮತ್ತು ಜಿ ಟಿ ದೇವೇಗೌಡರು ಎಲ್ಲರೂ ಒಟ್ಟಾಗೆ ಕೆಲಸ ಮಾಡಿದವರು ಸಿದ್ದರಾಮಯ್ಯ ನೋಡಿದ್ರು ನಾನು ವರ್ಣ ಫಿಕ್ಸ್ ಮಾಡ್ಕೊಂಡೆ ಕೋಲಾರದ ಇನ್ನೂ ನೋಡಬೇಕು ಆದರೆ ಚಾಮುಂಡೇಶ್ವರಿ ಸೇಟ್ ತೀರಿಸಬೇಕು ಕೊನೆ ಚುನಾವಣೆ ಚಾಮುಂಡೇಶ್ವರಿ ಬಿಟ್ಬಿಡೋಕ್ಕಾಗಲ್ಲ ಸುಲಭವಾಗಿ ಹಂಗ ಅನ್ಬಿಟ್ಟು ಹೋಗ್ಬಿಟ್ಟು ಯತೀಂದ್ರನು ಬಲಿ ಕೊಡೋಕ್ಕಾಗಲ್ಲ ಯತೀಂದ್ರಿಗೂ ಬೇರೆ ಲೆಕ್ಕಾಚಾರ ಇದಾವೆ ಹೀಗಾಗಿ ಸ್ನೇಹಿತರು ಮಡವೇನೆ ಏನಾರೂ ಒಂದು ಮಾಡ್ಬಿಡ್ಬೇಕು ಏ ಸಿದ್ದೇಗೌಡ ಬಾಯಿಲಿ ನೀನು ಎಮ್ಎಲ್ ಎಷ್ಟ್ ವರ್ಷ ಎಲ್ಲಾರ್ಗು ಅವ್ರಿಗೇನು ಕೆಲಸ ಮಾಡ್ತೀಯಾ ನನ್ಗೂ ಬೆಳೆಸ್ತೆ ನನ್ಗೂ ದುಡದೆ ಈಗ ಜಿ ಟಿ ದೇವೇಗೌಡಗೂ ದುಡಿತೀನಿ ಅಂತೀಯ ಬಾಯಿಲಿ ಅಂತ ಕರೆದ್ರು ಟಿಕೆಟ್ ಅನೌನ್ಸ್ ಮಾಡಿದ್ರು ಈಗ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ರಾಜಕೀಯ ಸ್ನೇಹಿತರಾಗಿದ್ದಂತವ್ರು ಈಗ ಶತ್ರುಗಳಾಗಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡ ವರ್ಸಸ್ ಸಿದ್ದೇಗೌಡ ನಾನು ಇದು ಹೇಳಿದೆ ಕಳೆದ ಬಾರಿ ಹೇಗೆ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಬೇಕು ಅಂತ ಎಲ್ಲ ಅದೇ ರೀತಿ ಜಿ ಟಿ ದೇವೇಗೌಡನ ಒಂದಷ್ಟು ಬಣ ಒಂದಾಗಿದೆ ಹೌದು ಈ ಕ್ಷೇತ್ರದಲ್ಲಿ ಹಿಂದೆಯವರು ನೋಡೋದೇ ಆದ್ರೆ ಈ ಕ್ಷೇತ್ರ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ದಳದಲ್ಲಿತ್ತು ಜನತಾ ಪರಿವಾರದಲ್ಲಿ ನಂತರ ಅದು ಕಾಂಗ್ರೆಸ್ ಯಾವಾಗ ಎಂಟರಿಂದ ಸತ್ಯನಾರಾಯಣ ಗೆದ್ರು ಹದಿಮೂರಲ್ಲಿ ಜಿ ಟಿ ದೇವೇಗೌಡರು ಗೆದ್ದಾಗೇನು ಮೆಗಾ ವಿಕ್ಟೋರಿಯನ್ ಆಗಿರಲಿಲ್ಲ ಎಪ್ಪತ್ತೈದು ಸಾವಿರ ಜಿ ಟಿ ದೇವೇಗೌಡರಿಗೆ ಅರವತ್ತೆಂಟು ಸಾವಿರ ಸತ್ಯನಾರಾಯಣ ಅವರಿಗೆ ಕೆಜೆಪಿ ಹದಿನಾರು ಸಾವಿರ ಬಿಜೆಪಿ ಎಂಟು ಸಾವಿರ ತಗೊಂಡಿತ್ತು ನಂತರ ಮೊನ್ನೆ ಚುನಾವಣೆಯಲ್ಲಿ ಏನಾಯ್ತು ಒಂದು ಮತ ಬಂತು ಎಲ್ಲರೂ ಎಲ್ರು ಬಿಜೆಪಿ ಅವರು ಡಮ್ಮಿ ಕ್ಯಾಂಡೆಟ್ ಹಾಕಿದ್ರು ಸ್ಟ್ರಾಂಗ್ ಕ್ಯಾಂಡೆಟ್ ಆಗ್ಲಿಲ್ಲ ಬಿಜೆಪಿ ಒಳ ಮೈತ್ರಿ ಆಯ್ತು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಅವರು ಸ್ವಲ್ಪ ಜನ ಸೇರಿ ಜೆ ಡಿ ಎಸ್ ಬಿಜೆಪಿಯವ್ರೆಲ್ಲ ಸೇರಿ ಮಾಡಿದ್ರು ಜಿ ಟಿ ದೇವೇಗೌಡರು ಗೆದ್ದಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿಲ್ಲ ಸಿದ್ದರಾಮಯ್ಯ ಜಿಟಿ ದೇವೇಗೌಡರನ್ನ ಸಿದ್ದರಾಮಯ್ಯ ವಿರೋಧಿಗಳೆಲ್ಲ ಸೇರಿ ಗೆಲ್ಸಿದ್ರು ನಾನೇ ಗೆದ್ದಿದ್ದು ನಾನೇ ಸೋಲ್ಸಿದ್ದು ಅಂದ್ರೆ ಅದು ಜಿಟಿ ದೇವೇಗೌಡರ ಭ್ರಮೆ ಅವರು ಒಪ್ಪಲ್ಲ ಅದನ್ನ ಪಾಪ ಒಳ್ಳೆ ಮನುಷ್ಯ ಜಿಟಿ ದೇವೇಗೌಡ ಜಿಟಿ ದೇವೇಗೌಡರು ದುರಹಂಕಾರ ಯಾವ ಯಾವತ್ತರ ಅಹಂಕಾರ ಅಲ್ಲಿ ಅಲ್ಲ ಮನೆ ತ ಸಂಜೆ ನಗರತ್ತಿ ಹೋಯ್ತಾ ಇರ್ತಾರೆ ಒಂದಷ್ಟು ಜಿಟಿ ದೇವೇಗೌಡ ದುರಹಂಕಾರಿಯಲ್ಲ ಹಂಗ ಹೇಳ್ಕೊಂಡಿಲ್ಲ ಆದರೆ ಒಂದ್ ಸ್ವಲ್ಪ ಇದೆ ನಾನ್ ಸ್ಟ್ರಾಂಗ್ ನಾನ್ ಸ್ಟ್ರಾಂಗ್ ಅಂತಿದೆ ಅದಲ್ಲ ಈ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡ್ರನ್ನ ಜೆ ಡಿ ಎಸ್ ನ ಒಂದು ಬಣ ಈಗ ಆಚೆ ಹೋಗಿದೆ ಶಕ್ತಿ ಕಾಂಗ್ರೆಸ್ನವರೆಲ್ಲ ಸಪೋರ್ಟ್ ಮಾಡ್ಬಿಟ್ರೆ ಸಾಕೇಗೌಡರು ರಿಸಲ್ಟ್ ಮಾಡ್ಕೋತಾರೆ ರಿಸಲ್ಟ್ ಮಾಡ್ಕತ್ತಾರೆ ಈ ಗ್ಯಾಪ್ ಅಲ್ಲಿ ಇವರು ಇಬ್ರು ಆಟಗಳ್ ನೋಡಿ ಬಿಜೆಪಿಯವ್ರು ಸರಿಯಾಗಿರೋ ಕ್ಯಾಂಡಿಡೇಟ್ ವಾಸ ಕವಿಷ್ಣ ಹಾಕಿದ್ರಲ್ಲಿ ಇನ್ನೊಂದು ಕಥೆ ಏನೋ ಆಗ್ಬೋದು ಇಲ್ಲ ಅರುಣ್ ಹಾಕೋ ಅರುಣ್ ಕೂಡ ಯಂಗ್ಸ್ಟರ್ ಅರುಣ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಹೌದು ಅರುಣ್ ಗೌಡ ಹೌದು ಕವೀಶ್ ಅರುಣ್ ಗೌಡ ಏನ್ ಬೇಕಾರೋ ಅಲ್ಲಿ ಆಗ್ಬಹುದು ರಾಜಕಾರಣ ಅಂದ್ರೆ ಜನ ಇದಾರಲ್ಲ ಇವತ್ ಯಾರು ಗುತ್ತಿಗೆ ತಗೊಂಡಿಲ್ಲ ನೀವು ನನ್ಗೆ ಇಪ್ಪತ್ತು ವರ್ಷ ಓಟ್ ಹಾಕ್ಬೇಕು ನಾನ್ ನಿನಗೆ ಹಾಕ್ತೀನಿ ಅಂತ ಹೌದು ಅರ್ಥ ಆಯ್ತಾ ಹೀಗಾಗಿ ಜನಗಳು ಬಹಳ ಸ್ಟ್ರಾಂಗ್ ಇದಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗಿಂತಲೂ ಈ ಬಾರಿ ಚುನಾವಣೆ ಜಿಟಿ ಅವರಿಗೆ ಕಷ್ಟ ಜಿಟಿ ಅವ್ರಿಗೆ ಪೂರಕವಾದಂತ ವಾತಾವರಣ ಇಲ್ಲ ಅಂದ್ರೆ ಎದುರಾಳಿಗಳು ಈಗ ಸಿದ್ದೇಗೌಡರು ಬಂದ್ರು ಬಿಜೆಪಿ ಯಾರು ಒಂದು ನೋಡ್ಬೇಕು ಬಿಜೆಪಿ ಬಿಜೆಪಿಯವರಿಗೆ ಜಿ ಟಿ ಮೇಲೆ ಬರ್ತೀನಿ ಜಿ ಟಿ ಇದೆ ಹೌದು ನಮ್ ಪ್ರತಾಪ್ ಸಿಂ ನಮ್ಮ ನಮ್ ನಾಯಕನ ಒಬ್ಬರು ಕಾರ್ಗರ್ತಿಸ್ಬೋದು ಜಿ ಟಿ ಕರ್ಕೊಂಡು ಓಡಾಡ್ ನಮ್ಮ ತೀರ್ಸ್ಬಿಟ್ರು ನಾನು ಬಿಜೆಪಿ ಬರ್ತೀನಿ ಅನ್ನೋದು ಬೊಮ್ಮಾಯ ಹತ್ರ ಹೋಗೋದು ಒಂದಷ್ಟು ಹತ್ ಕೋಟಿ ಇಪ್ಪತ್ತ್ ಕೋಟಿ ಕೆಲಸ ಹಾಕ್ಸ್ಕೊ ಬರೋದು ಅವ್ರೇನೋ ಹೆಂಗಿದ್ರು ಒಬ್ಬ ಎಂ ಎಲ್ ಎ ಬಂದ್ಬಿಡ್ತಾರಪ್ಪ ಸಾಕು ನನ್ಗೆ ಕಾಂಗ್ರೆಸ್ ಅವ್ರನ್ನು ಯಾವ್ರು ಜಿ ಟಿ ದೇವೇಗೌಡರು ಬಿಜೆಪಿಯರ್ನೂ ಯಾರಿಸಿದ್ರು ಅವ್ರು ರಾಜ್ ಕೋಹಿತಿಯಿಂದ ಇಲ್ಲಾರು ಇದ್ರಲ್ಲ ನಾವ್ ಎಮ್ ಎಲ್ ಅಂತ ಕುಮಾರ್ ಹಳ್ಳಿರಂತ ಅವ್ರನ್ನೂ ಯಾವ್ರಿ ಅವ್ರಲ್ಲ ಸಿಟ್ ಅದಿ ಕಾಂಗ್ರೆಸ್ ಕ್ಯಾಂಡಿಟ್ ಆಯ್ತವ ಸೊ ಜಿ ಟಿಗೆ ಪೂರಕವಾದಂತ ಕಳೆದ ಬಾರಿ ಅಷ್ಟು ಪೂರಕವಾದ ವಾತಾವರಣ ಇಲ್ಲ ಬಹಳ ಸಂಘರ್ಷ ಇದೆ ಫೈಟ್ ಇದೆ ಬಿಜೆಪಿಯವ್ರು ಸೀರಿಯಸ್ ಆಗಿ ಚುನಾವಣೆ ಮಾಡಿದ್ರೆ ಒಂದ್ ಆಟ ಇದೆ ನೋಡೋಣ ಎಸ್ ವೀಕ್ಷಕರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಶಾಸಕರಾಗಬೇಕು ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಕರ್ನಾಟಕ ವಿಯಿಂದ ಒಂದು ಮೆಸೇಜ್ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಿಕೊಬೇಡಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಆತನಿಗೆ ಶಾಸಕಾಗ್ಲಿಕ್ಕೆ ಯೋಗ್ಯತೆ ಇದೆಯಾ ಕಳ್ಳನ ಸುಳ್ಳನ ಲೋಟಿ ಕೋರನ ಕತೆ ಹೇಳ್ಕೊಂಡು ಓಡಾಡ್ತಾನೆ ನೋಡಿ ಅಲ್ಲಿ ಯಾರು ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಡ್ರಾಮಾ ಮಾಡೋರನ್ನ ಹಾ ಊಸರುಳ್ಳಿ ಟೈಪ್ ಅವ್ರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ